ಅನಿಕಾ, ಪ್ರಸಾದ ತಗೊಮ್ಮ, ಇವತ್ತು ನಿಮ್ಮ ಟೀಮ್ ಗೆಲ್ಲಿ ಅಂತ ನಾನು ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ತಗೋ. ಒಂದೇ ಮನೇಲಿ ಇಬ್ರು ಪ್ಲೇಯರ್ಸು, ಇಬ್ರು ಒಳ್ಳೆ ಆಟಗಾರರೇ. ನೀವು ಖಂಡಿತ ಗೆದ್ದೇ ಗೆಲ್ತೀರಾ ಅನಿಕಾ. ಈ ತಾಯ್ತಾನ ನಿನಗೋಸ್ಕರ ತಂದಿದ್ದೀನಿ. ಪ್ರತಿ ಸಲ ನಮ್ಮ ತಂಡನೇ ಗೆಲ್ತಿರೋದು ಅನಿಕಾ. ನಿಮ್ಮ ತಾತನಿಗೆ ಆರಾಮ ಇಲ್ಲದೆ ಇರೋದ್ರಿಂದ ನಾನು ಬರೋದಕ್ಕಾಗಲ್ಲ. ನೀನ್ ಮಾತ್ರ ಇದನ್ನ ಭದ್ರವಾಗಿ ನೋಡ್ಕೊ, ಸರಿನಾ? ಇಲ್ಲಿ ಕೈ ಕೊಡು, ಕಟ್ತೀನಿ. ಅಜ್ಜಿ, ಈ ತಾಳ್ತ ಕಟ್ಕೊಂಡ್ರೆ ಮ್ಯಾಚ್ ಗೆಲ್ತದ? ವಾಟ್ ಇಸ್ ಆಲ್ ದಿಸ್ ಅಜ್ಜಿ? ಹಾಗನ್ಬೇಡ ಅನಿಕಾ, ಆ ತಾಯ್ತನ ಕಟ್ಕೊ. ಅಜ್ಜಿ, ನನಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ನನ್ ಮ್ಯಾಚ್ ಆಡ್ಲೋ ಅಥವಾ ತಾಯ್ತ ಬೀಳ್ದೆ ಇರೋ ತರ ನೋಡ್ಕೊಳ್ಳೋ. ಅಜ್ಜಿ, ನಂಗೆ ಇದೆಲ್ಲ ಬೇಡ, ಜಸ್ಟ್ ಲೀವ್ ಮೀ. ಶಿಟ್, ಬ್ಯಾಗ್ ನ ಮರ್ತ್ಬಿಟ್ ಬಂದೆ. ತಂಡದ ಕ್ಯಾಪ್ಟನ್ ಅಂತ ನಾನು ಅವಳಿಗೆ ಕಟ್ಟಕ್ಕೆ ಹೋದೆ. ಈಗ ಅಚ್ಚಿಯಾಗಿ ನನ್ನ ಮೊಮ್ಮಗಳಿಗೆ ತಾಯಿ ತಂದು ಕಟ್ತೀನಿ. ಇದು ನಿನ್ನನ್ನು ಯಾವಾಗಲೂ ಕಾಪಾಡುತ್ತೆ. ಆಲ್ ದಿ ಬೆಸ್ಟ್ ಕಮಲಿ. ಹೇಗೆ ಇರಿಟೇಟ್ ಮಾಡ್ಬೇಕು ಹಾಗೆ ಮಾಡ್ತಾರೆ. ಮ್ಯಾಚ್ಗೆ ಹೋಗುವಾಗ್ಲೇ ಬೇಡಿರೋ ಕೆಲಸಗಳು ತಾಯ್ತಾ ಅಂತೆ, ಅದನ್ನ ಕಟ್ಕೊಂಡ್ಬಿಟ್ರೆ ಗೆದ್ಬಿಡ್ತೀವಾ? ಗಾಡ್, ನನ್ನ ಟೆನ್ಷನ್ ಇವ್ರಿಗೆ ಎಲ್ಲ ಅರ್ಥ ಆಗ್ಬೇಕು. ಅಪ್ಪಿ ತಪ್ಪಿ ಆ ಕಮಲಿ ಏನಾದ್ರೂ ಚೆನ್ನಾಗಿ ಆಡ್ಬಿಟ್ರೆ ರಿಷಿಗೆ ಅವಳ ಮೇಲೆ ಲವ್ ಇನ್ನು ಜಾಸ್ತಿನೇ ಆಗುತ್ತೆ. ರಜತ್ ಬಿಜಾಪುರ್ ಅವರೇ, ನೀವು ಕೋಚ್ ಆಗಿ ಅಪಾಯಿಂಟ್ ಆಗಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಇಟ್ಸ್ ವೆರಿ ಎಕ್ಸೈಟಿಂಗ್ ಅಂಡ್ ಚಾಲೆಂಜಿಂಗ್ ಟು. ಯಾಕಂದ್ರೆ ಇದೇ ಮೊದಲನೇ ಸಲ ಒಂದು ಹುಡುಗಿ ಟೀಮ್ಗೆ ಕೋಚ್ ಮಾಡ್ತಾ ಇರೋದು. ಬಟ್ ಒನ್ ಥಿಂಗ್, ಹುಡುಗಿರು ಯಾವುದೇ ರೀತಿಯಲ್ಲೂ ಕಮ್ಮಿ ಇಲ್ಲ, ದೇ ವಿಲ್ ಪರ್ಫಾರ್ಮ್ ವೆಲ್. ಸರ್, ನಿಮ್ಮ ವಿನ್ನಿಂಗ್ ಸ್ಟ್ರಾಟಜಿ ಏನು? ಕಾನ್ಫಿಡೆನ್ಸ್. ನಮ್ಮ ಕಡೆ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಪ್ರತಿಭೆ ಕಮಲಿ. ಶೀ ಇಸ್ ಅ ಕೀ ಪ್ಲೇಯರ್. ನೀವೇ ನೋಡ್ತೀರಲ್ಲ,
ನಿಮಗೆ ಗೊತ್ತಾಗುತ್ತೆ. ಬಾಯ್. ಕೀಪ್ ಪ್ಲೇಯರ್ ಮೈ ಫುಟ್. ಇನ್ಮೇಲೆ ಇದನ್ನ ಸಹಿಸ್ಕೊಂಡಿರಲ್ಲ. ದಿಸ್ ಇಸ್ ಇಟ್. ಅಂದ್ರೆ ಕಾಮಲಿ ಮ್ಯಾಚ್ ಆಡಲ್ಲ. ಯಾಕೆ? ಅವಳಿಗೇನಾಯ್ತು? ಇದುವರೆಗೂ ಏನಾಗಿಲ್ಲ, ಇನ್ಮೇಲೆ ಆಗುತ್ತೆ. ಪಂದ್ಯ ಸುರಿಯಾಗಕ್ಕೂ ಮೊದ್ಲು ಒಂದ್ ಕಿತ ರಜತ್ ಸರ್ನ ಕರ್ಕೊಂಡ್ ಬಂದು ಎಲ್ರು ತಾವ ಮಾತಾಡಕ್ಕೆ ಹೇಳ್ಬೇಕು. ಆಗ ಎಲ್ರಿಗೂ ಹೊಸ ಧೈರ್ಯ ಬರ್ತೈತೆ. ಕಮಲಿ, ನಿನ್ಗೋಸ್ಕರ ನಿಮ್ಮಮ್ಮ ಬಂದು ಕಾಯ್ತಿದ್ದಾರೆ. ಹೂ ಕಮಲಿ, ನಿಮ್ಮಮ್ಮನೆ ಎಲ್ರತ್ರ ಕಮಲಿ ಎಲ್ಲಿ ಅಂತ ಕೇಳ್ತಿದ್ದಾರೆ. ಇವತ್ತು ಮ್ಯಾಚ್ ಅಲ್ವಾ, ನಿಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಬಂದಿದಾರಂತೆ. ನನ್ನವ ಇಲ್ಲಿಗ್ ಬಂದವ್ರ? ಹೌದು ಕಮಲಿ. ಎಲ್ಲವ್ರೆ ಬಾ, ತೋರಿಸ್ತೀನಿ. ಕಮಲಿ, ಈ ರೂಮಾಗ? ಹಾ, ಹೋಗ್ ನೋಡು, ನಿಮ್ಮಮ್ಮ ಇಲ್ಲೇ ಇದ್ದಾರೆ. ನಂಗೆ ಸ್ಪೋರ್ಟ್ಸ್ ಕಮಿಟಿ ಕೆಲ್ಸ ಇದೆ, ಬರ್ತೀನಿ. ಅವ್ವ ಇಲ್ಲ ಅವಳ. ಅವ್ವ, ಅವ್ವ, ಬಾಗ್ಲಾಕ್ ಮುಚ್ಕತ್ತು. ಯಾರನ್ನ ಇದ್ದೀರಾ? ಬಾಗ್ಲು ತೆಗೀರಿ. ಕವಿತಾ, ಪಂದ್ಯಕ್ಕೆ ಟೈಮ್ ಆಯ್ತು. ಬಾಗ್ಲು ತೆಗೀರಿ. ಕವಿತಾ, ಯಾರನ್ನ ಇದ್ದೀರಾ? ಶೀತಲ್, ಕವಿತಾ ಮಾಡಿದ ಹೆಲ್ಪ್ಗೆ ಅವಳಿಗೆ ಫ್ರೀ ಹಾಸ್ಟೆಲಲ್ಲಿ ಸೀಟ್ ರೆಡಿ ಮಾಡು. ಈಗ ಹಾಫ್ ಟೈಮ್ಗೆ ಅವ್ರ ಪಾಯಿಂಟ್ಸ್ ಇನ್ನೂ ಕಡಿಮೆ ಆಗ್ಬೇಕಂದ್ರೆ ಯಾರು ರೇಡ್ಗೆ ಬರ್ತಾರೋ ಅವ್ರನ್ನ ಔಟ್ ಮಾಡಲೇಬೇಕು. ಉಳಿದಿದ್ದನ್ನ ಕೋರ್ಟ್ ಚೇಂಜ್ ಆದ್ಮೇಲೆ ನೋಡ್ಕೊಳ್ಳೋಣ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಿಸ್ ಗರ್ಲ್, ಓಕೆ? ಎಕ್ಸ್ಕ್ಯೂಸ್ ಮೀ ಸರ್, I have a plan for her. No, Anika. Kamali, yen maartalo, just be with her. All right. Ready? Anika, ni al byada, ilba. No. I'll stand here. Byada puta, nan maat kelu. Al ningi nintale, nee kade ba. Ningina? Avule naattale anta corner alli nilisidya?
ಈಗ ನೋಡು ನಮ್ಮ ಆಟವ. ಅನಿಕಾ, ಕಮಲಿ ಹೇಳ್ದಂಗೆ ಮಾಡು. ಫೈನ್ ಸರ್. ಸಬ್ಸ್ಟಿಟ್ಯೂಟ್ ಆಗಿದ್ದಕ್ಕೂ ನಂಗೆ ಖುಷಿ ಆಗ್ತಾ ಇದೆ. ಹ್ಮ್ ತಗೋ. ಅಯ್ಯೋ ಬ್ಯಾಡ, ನಾನು ನೀರೇ ಕುಡಿತೀನಿ. ನೋಡು ಅನಿಕಾ, ಅವಳು ಚೆನ್ನಾಗಿ ಆಡಿದ್ಲು ಅಂತ ಶೀತಲ್ ಅವ್ರ ಜೊತೆನೆ ನಿಂತಿದ್ದಾಳೆ. ಆದ್ರೂ ಕಮಲಿ ಸಖತ್ ಪ್ಲೇಯರೇ. We can't take any more chances, Kamli. Eeglinda team na neen lead maadu. Sir, modlu neen raid hogu. Naavu avurginta just 2 point kammi idivu ashte. Neenu raid alli 4 point thagombandrunu naavu gello chances ide. Come on everyone. Cheer up. Sir, one nimsha. Naan raid goyitini. Adre ಕ್ಯಾಪ್ಟನ್ ಅನಿಕನೇ ಇರ್ಲಿ ಸರ್. ಪ್ಲೀಸ್ ಕಮಲಿ, ಲಿಸನ್ ಟು ಮೀ. ಈಗ ಎಮೋಷನಲ್ ಆಗಿ ಯೋಚನೆ ಮಾಡಕ್ಕೆ ಟೈಮ್ ಇಲ್ಲ. ಟೀಮ್ ಗೆಲ್ಬೇಕು. ಲೀಡ್ ದ ಟೀಮ್. ಸರಿ ಸರ್. Everyone, hurry up! ಕಮಲಿ ಅವರೇ, ಅನಿಕಾ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವಳಿಗೆ ಅಟೆನ್ಷನ್ ಸಿಗ್ಲಿಲ್ಲ ಅಂದ್ರೆ ಅವಳು ಹೀಗೆ ಆಡೋದು ಸರಿ ಹೋಗ್ತಾಳೆ. ಅಂಡ್ ಈಗ ನಿಮ್ಮ ತಲೆಯಲ್ಲಿ ಇರಬೇಕಾಗಿರೋದು ಮ್ಯಾಚ್ನ ಗೆಲ್ಲಬೇಕು ಅನ್ನೋದು ಮಾತ್ರ. ಹೇ, ಎಲ್ಲಿ ಜೋಶೇ ಇಲ್ಲ? ಇನ್ಫ್ಯಾಕ್ಟ್ ನಿಮಗೆ ಧೈರ್ಯ ತುಂಬೋದಕ್ಕೆ ಯಾರು ಬಂದು ಯಾರು ಗೊತ್ತಾ? Come on, Kamli, you can do it. Come on.
ಹೋಗ್ಲೆ ಬಾ ಬಾ ಬಿಡ್ಬಿಡ ನಿನ್ನಿಂದ ಆಗುತ್ತೆ. ಬನ್ನಿ ಬನ್ನಿ, ಗೆದ್ದು ಬಂದವ್ರಿಗೆ ಆರ್ತಿ ಎತ್ತದು ರೂಢಿ. ಆದರೆ ನೋಡಿ, ನಾನು ಫಸ್ಟ್ ಏಡ್ ಬಾಕ್ಸ್ ಇಟ್ಕೊಂಡು ಕಾಯ್ತಿದ್ದೀನಿ. ಓ ಇಟ್ಕೆನಾ? ಹುಡುಗಿರೆಲ್ಲ ಕಮ್ಮಿ ನಿಂಗೆ ಪೆಟ್ಟಾಗೈತೆ, ಡ್ರೆಸ್ಸಿಂಗ್ ರೂಮ್ ತವ ಹೋಗು ಹೋಗು ಅಂತ ಆಟೊಂದು ಕಾಳಜಿ ತೋರಿಸಿದ್ದು. ಕಾಳಜಿ ನಿಮ್ಮ ಮೇಲೆ ಅಷ್ಟೇ ಅಲ್ಲ, ನನ್ನ ಮೇಲೂ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಸರ್ ಅದಿರ್ಲಿ, ನಾನು ಹೆಂಗೆ ಆಟ ಆಡಿದೆ ಹೇಳಿ. ನೀವು ಮೊದಲು ಟಿಂಚರ್ ಹಾಕಿಸ್ಕೊಂಡು ಏಟಾಗಿರೋ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಡ್ರೆ ನೀವು ಹೇಗೆ ಆಡಿದ್ರಿ ಅಂತ ಹೇಳ್ತೀನಿ. ಅಯ್ಯೋ ಟಿಂಚರಾ? ಸರ್ ಉರಿ ಆಯ್ತೈತೆ, ಬೇಡ. ಉರಿ ಆಗುತ್ತೆ ಅಂದ್ರೆ ಬಿಟ್ಬಿಡ್ತೀವ? ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರ್ ಟಿಂಚರ್ ಗಿಂಚರ್ ಎಲ್ಲ ಬೇಡ, ಪುಡಿನೋ ಆಯಿಂಟ್ಮೆಂಟೋ ಇದ್ರೆ ಹಾಕಿ. ಯಾಕೆ ಸರ್ ನಗ್ತಿದ್ದೀರಿ? ನಾನು ಮಗು ಥರ ಆಡ್ತೀನಿ ಅಂತನಾ? ಥರ ಏನು, ಸಣ್ಣ ಮಗುನೇ. ಇಲ್ಲಿ ಕೈ ಕೊಡಿ. ಕ್ಯಾಪ್ಟನ್ ಮೇಡಮ್, ನಾನೇನು ಸೂಜಿನ ಚುಚ್ಚಿದ್ದೀನಿ, ಕಣ್ಬಿಡಿ. ಡಾಕ್ಟರ್ ಸ್ವೀಟ್ ಆಗಿರ್ಬೇಕಾದ್ರೆ ನೋವು ಗೊತ್ತಾಗಲ್ಲ, ಡೋಂಟ್ ವರಿ. ತುಂಬಾ ಖುಷಿ ಆಗ್ತದೆ ಕಮಲಿ, ಆಲ್ ದ ಬೆಸ್ಟ್. ಸರ್ ಒಂದು ಕೋರಿಕೆ. ಹೇಳಮ್ಮ. ಇದನ್ನ ನನ್ನ ನವ್ವನ ಕೈಯಿಂದ ತಗೋಬೇಕು ಅಂತ ಆಸೆ ಪಡ್ತೀನಿ. ಅವ್ರನ್ನ ಸ್ಟೇಜ್ ಮ್ಯಾಗೆ ಕರೀಲ ಸರ್. ಯಾವ್ರೇ ಅವ್ರು ನನ್ನ ನೋಡಬಾರ್ದು, ತಾನು ಏಟ್ ದೊಡ್ಡ ಅಪಾಯದಾಗಿನಿ ಅಂತ
ಗೊತ್ತಿಲ್ದಲ್ಲ ಯಾ ಕಮಲಿ ಅಂತ ಕೆಲಸ ಮಾಡ್ಬಿಟ್ಟವಳೆ. ಕಾಪಾಡು ಮಾರವ್ವ ಪ್ಲೀಸ್ ಸರ್. ಅಫ್ಕೋರ್ಸ್. ಎಲ್ಲಿದ್ದಾರೆ ನಿಮ್ಮ ತಾಯಿ? ಸರ್ ಇಲ್ಲ ಅವರೇ, ನಾನೇ ಹೋಗಿ ಕರ್ಕೊಂಬರ್ತೀನಿ. ರಿಷಿ ಸರ್ ಅವನ್ ಕರ್ಕೊಂಬನ್ನಿ. ಅವ್ವ ನೀನ್ ನಿನ್ ಕೈಯಾರೆ ಈ ಕಪ್ಪನ್ ನಂಗೆ ಕೊಡವ್ವ. ಅಪ್ಪ ಅವನ್ನ ಒಟ್ಟಿಗೆ ನೋಡಿದ್ರೆ ಸಾಕು ಅಂತ ಏಟೋ ದಿವಸ ದೇವ್ರನ್ನ ಬೇಡ್ಕೊಂಡಿವಿ. ಈಗ ಅವರಿಬ್ರು ಕೈಯಾಗೆ ಬಹುಮಾನ ತಕತೀನಿ. ಮಾರವ್ವ ಅವರಿಬ್ರು ಒಬ್ರನ್ನೊಬ್ರು ನೋಡ್ಕೊಂಡವ್ರೆ. ಇದಕ್ಕಿಂತ ದೊಡ್ಡ ಬಹುಮಾನ ನನ್ನ ಜೀವನದಾಗೆ ಇಲ್ಲ. ಅವ್ವ ಏಳವ್ವ ಇವ್ರ ನಿನ್ನ ಅಪ್ಪಯ್ಯ ಕಮ್ಮಿ ಅಂತ ಏಳವ್ವ. ಸರ್ ನಮ್ಮ ಮೂವರ್ದು ಒಂದು ಫೋಟೋ ತೆಗಿರಿ ಸರ್. ಚಂದ್ರನ ಮಾತಾಡ್ಸಕ್ಕೆ ಇಲ್ಲಿವರೆಗೂ ಬಂದಿದ್ದಾಳೆ. ಅವಳಿಗೆ ಕಾಲೇಜಲ್ಲಿ ಇನ್ನೇನ್ ಕೆಲ್ಸ? ಚಂದ್ರನ ಮಾತಾಡ್ಸಕ್ಕೆ ಬಂದಿದ್ದಾಳೆ. ಚಂದ್ರನು ಆಗ್ಲೇ ಎದ್ದು ಹೋಗಿದ್ದು ಇದಕ್ಕೇನಾ? ನನ್ನ ನೆಮ್ಮದಿನ ನನ್ನ ಜೀವನನ ಹಾಳು ಮಾಡಕ್ಕೆ ಬಂದಿದ್ದಾಳೆ. ಇವಳು ಹಾಳು ಮಾಡಕ್ಕೆ ಬಂದಿದ್ದಾಳೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬಂದು ಈ ಪಂದ್ಯಾವಳಿನ ಯಶಸ್ವಿ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ನಮ್ಮ ಅನ್ನಪೂರ್ಣ ಕಾಲೇಜಿನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು.